ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಮಹಾಲಯ ಅಮಾವಾಸ್ಯೆ ಮುಗಿದು ಶರನ್ ನವರಾತ್ರಿ ಶುರುವಾಗ್ತಾ ಇದೆ. ನವರಾತ್ರಿ ಪೂಜಾ ವಿಧಾನ ಹೇಗಿರಬೇಕು? 9 ದಿನಗಳು ದೇವಿಯನ್ನು ಪೂಜೆ ಮಾಡಬೇಕಾ? ಅದರಲ್ಲಿ ನಂದಾದೀಪ ಅಂದರೆ ಅಖಂಡ ದೀಪ ಹೇಗೆ ಇಡಬೇಕು? ಯಾವೆಲ್ಲ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಬೇಕು? ಶುದ್ಧತೆ ಯಾವಾಗ ಮಾಡ್ಕೋಬೇಕು? ಪ್ರತಿಯೊಂದು ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷ ನಮಗೆ ನವರಾತ್ರಿ ಅಕ್ಟೋಬರ್ 3 ತಾರೀಕು ಶುರುವಾಗಿ 11 ತಾರೀಕುವರೆಗೂ 9 ದಿನಗಳು ನವರಾತ್ರಿ ಇರುತ್ತೆ. ಈ 9 ದಿನಗಳು 9 ಅವತಾರದಲ್ಲಿ ನಮಗೆ ದೇವಿ ದರ್ಶನವನ್ನು ನೀಡ್ತಾಳೆ. ಈ 9 ದಿನ ನವರಾತ್ರಿಯನ್ನು ಆಚರಣೆ ಮಾಡೋದಕ್ಕೆ ಸಂಕಲ್ಪ ಮಾತ್ರನೇ ಅಲ್ಲ, ವಿಧಿವಿಧಾನವಾಗಿ ಶ್ರದ್ಧಾ ಭಕ್ತಿಗಳಿಂದ ಶುದ್ಧಿಯಿಂದ ಆಚರಣೆ ಮಾಡಬೇಕಾಗತ್ತೆ. ಇನ್ನು ನವರಾತ್ರಿ ಪೂಜೆ ಆಚರಣೆ ಮಾಡುವಂಥವರು ಮನೆಯನ್ನು ತುಂಬಾ ಶುದ್ಧವಾಗಿ ಇಟ್ಕೊಂಡಿರಬೇಕು. ಈ ಕ್ಲೀನಿಂಗ್ ಕೆಲಸಗಳನ್ನು ಯಾವಾಗ ಶುರು ಮಾಡಬೇಕು ಅಂತ ಹೇಳಿದ್ರೆ, ಅಕ್ಟೋಬರ್ 2 ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ. ಕೆಲವರು ಅಮಾವಾಸ್ಯೆ ದಿನ ಈ ಶುದ್ಧಿ ಕಾರ್ಯ ನಡೆಸೋದಿಲ್ಲ, ದೇವ್ರ ಮನೆಯೆಲ್ಲ ಶುದ್ಧಿ ಮಾಡೋದಿಲ್ಲ ಅಂತವರು ಅಮಾವಾಸ್ಯೆ ಹಿಂದಿನ ದಿನವೇ ಮನೆಯಲ್ಲೇ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನವರಾತ್ರಿಗೆ ರೆಡಿ ಮಾಡ್ಕೋಬೇಕು. ಇನ್ನು ನವರಾತ್ರಿ 9 ದಿನಗಳು ನಾವು ಪೂಜೆಯನ್ನು ನೆರವೇರಿಸೋದಿಲ್ಲ, ಕೊನೆ 3 ದಿನ ಅಥವಾ 5 ದಿನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳೋರು, ನೀವು ಪೂಜೆ ಮಾಡುವ ಹಿಂದಿನ ದಿನ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಪೂಜೆಗೆ ರೆಡಿ ಮಾಡ್ಕೋಬೇಕು. ಇನ್ನು ಈ ನವರಾತ್ರಿ ಪೂಜೆ ನೆರವೇರಿಸೋದಕ್ಕೆ ಪದ್ಧತಿ ಇರಲೇಬೇಕಾ? ಹಿಂದಿನ ಕಾಲದಿಂದಲೂ ಮನೆಯಲ್ಲಿ ಆಚರಣೆ ಮಾಡ್ಕೊಂಬಂದಿರಬೇಕಾ ಅಂತ ಹೇಳಿದ್ರೆ, ಆ ಥರ ಏನಿಲ್ಲ, ಈ ಪೂಜೆಯನ್ನು ಯಾರು ಬೇಕಾದರೂ ನೆರವೇರಿಸ್ಬೋದು. ಈ ವರ್ಷ ನೀವು ಹೊಸದಾಗಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಸಹ ಈ ಪೂಜೆಯನ್ನು ನೆರವೇರಿಸ್ಬೋದು. ಈ ಪೂಜೆ ಮಾಡಬೇಕಾದ್ರೆ ದೇವಿಯ ಒಂದು ಫೋಟೋ ಮನೆಯಲ್ಲಿ ಇಟ್ಕೊಂಡಿರಬೇಕು. ಕೆಲವರು ಸಿಂಹದ ಮೇಲೆ ಕೂತಿರುವಂಥ ದುರ್ಗೆ ದೇವಿಯನ್ನು ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಸಲ್ಲಿಸ್ತಾರೆ. ಕೆಲವರು ವಿಗ್ರಹವನ್ನು ಇಟ್ಕೋತಾರೆ. ಇನ್ನು ಆ ಫೋಟೋ ನಮ್ಮ ಮನೆಯಲ್ಲಿ ಇಲ್ಲ ಅಥವಾ ವಿಗ್ರಹ ಇಲ್ಲ ಅಂತ ಹೇಳೋರು ಲಕ್ಷ್ಮೀ ಫೋಟೋ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ಬೋದು, ಅಥವಾ ಸರಸ್ವತಿಯ ಫೋಟೋ ವಿಗ್ರಹ ಇದ್ದರೆ ಪೂಜೆ ಮಾಡ್ಬೋದು, ಅಥವಾ ಲಲಿತಾಂಬಿಕೆಯ ಫೋಟೋ ವಿಗ್ರಹವನ್ನು ತಂದಿಟ್ಕೊಂಡು ನೀವು ಈ ನವರಾತ್ರಿಯ ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಅದ್ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅರಿಶಿನದಿಂದ ದೇವಿಯನ್ನು ನೀವು ಮಾಡಿಕೊಂಡು ಅದನ್ನು 9 ದಿನ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸ್ಬೋದು. ಇನ್ನು ಈ ವರ್ಷ ಪೂಜೆಯನ್ನು ಮಾಡಿ ಮುಂದಿನ ವರ್ಷ ಪೂಜೆ ಮಾಡಲೇಬೇಕಾ ಅಂತ ಅನ್ನೋರು, ಖಂಡಿತವಾಗ್ಲೂ ನೀವು 1 ದಿನನಾದರೂ ಮುಂದಿನ ವರ್ಷ ಪೂಜೆಯನ್ನು ನೀವು ಮುಂದುವರಿಸಬೇಕಾಗತ್ತೆ. 9 ದಿನಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ 1 ದಿನನಾದರೂ ಸರಿ, 3 ದಿನನಾದರೂ ಸರಿ, ಅಥವಾ 5 ದಿನನಾದರೂ ಸರಿ ಪೂಜೆಯನ್ನು ಈ ವರ್ಷ ಮಾಡಿದ ರೀತಿಯೇ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಈ ನವರಾತ್ರಿ ಪೂಜೆಯಲ್ಲಿ ಕಳಶವನ್ನು ಇಡಲೇಬೇಕಾ, ನಂದಾದೀಪ ಅಂದರೆ ಅಖಂಡ ದೀಪವನ್ನು ಇಟ್ಟು ಪೂಜೆ ಮಾಡಲೇಬೇಕಾ ಅಂತ ನೋಡೋದಾದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಪದ್ಧತಿಯಿಂದ ಈ ಒಂದು ನವರಾತ್ರಿ ಪೂಜೆಯನ್ನು ಕಳಶ ಇಟ್ಟು ಅಖಂಡ ದೀಪವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಬಂದಿದ್ದರೆ ನೀವು ಸಹ ಅದನ್ನು ಫಾಲೋ ಮಾಡ್ಬೋದು. ಅಥವಾ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ, ಈ ವರ್ಷ ಹೊಸದಾಗಿ ಶುರು ಮಾಡ್ಬೋದಾ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ನೀವು ಹೊಸದಾಗಿ ಶುರು ಮಾಡೋರು ಸಹ ಕಳಶವನ್ನು ಇಟ್ಟು ನವರಾತ್ರಿ ಪೂಜೆಯನ್ನು ನೆರವೇರಿಸ್ಬೋದು. ಕಳಶ ಅಖಂಡ ದೀಪ ಎರಡನ್ನೂ ಇಡಬೇಕಾ ಅಥವಾ ಎರಡರಲ್ಲಿ ಒಂದನ್ನು ಇಡ್ಬೋದಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಿಮ್ಮ ಇಚ್ಛೆಯ ಅನುಸಾರ ಬರೀ ಕಳಶವನ್ನಾದರೂ ಇಡ್ಬೋದು, ಅಥವಾ ಕಳಶ ಇಡದೆ ಬರೀ ಅಖಂಡ ದೀಪವನ್ನಾದರೂ ನೀವು ನವರಾತ್ರಿಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಅದೆರಡೂ ಇಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ವಿಗ್ರಹವಾದರೂ ಸರಿ, ಫೋಟೋಗಾದರೂ ಸರಿ, ಅಥವಾ ಅರಿಶಿನದಿಂದ ಮಾಡಿರುವಂಥ ದೇವಿಯನ್ನಾದರೂ ಸರಿ ಇಟ್ಟು 9 ದಿನಗಳು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ಬೋದು. ಈ ವರ್ಷ ನೀವು ಕಳಶವನ್ನು ಇಟ್ಟರೆ ಮುಂದಿನ ವರ್ಷವೂ ತಪ್ಪದೇ ಕಳಶವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. 9 ದಿನಗಳು ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಮೊದಲ 3 ದಿನ ಆದರೂ ಸರಿ, ಅಥವಾ ಕೊನೆಯ 3 ದಿನವಾದರೂ ಸರಿ ಕಳಶವನ್ನು ಇಟ್ಟು ಪೂಜೆ ಮಾಡಲೇಬೇಕು. ಅಖಂಡ ದೀಪ ಇಡುವಂಥವರು ಅಷ್ಟೇ, ಈ ವರ್ಷ ಅಖಂಡ ದೀಪ ಇಟ್ಟರೆ ಮುಂದಿನ ವರ್ಷವೂ ನಿಮಗೆ ಆದಷ್ಟು ಎಷ್ಟು ದಿನಗಳಾಗುತ್ತೋ ಅಷ್ಟು ದಿನ ಅಖಂಡ ದೀಪವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಕಳಶ ಮತ್ತು ಅಖಂಡ ದೀಪವನ್ನು ಇಡಬೇಕಾದ್ರೆ ತುಂಬ ಮಡಿ ಮೈಲಿಗೆ ಶುದ್ಧತೆಯಿಂದ ಮನಃಶುದ್ಧಿಯಿಂದ ಪೂಜೆಯನ್ನು ನೆರವೇರಿಸಬೇಕು. ಕಳಶವನ್ನು ಇಡುವಂಥವರು 9 ದಿನಗಳು ಕಳಶವನ್ನು ಇಡ್ಬೋದು. ಕಳಶವನ್ನು ಕದಲ್ದೇ ಇರೋ ರೀತಿ ಜೋಪಾನವಾಗಿ ನೋಡ್ಕೋಬೇಕು. ಇನ್ನು ಅಖಂಡ ದೀಪವನ್ನು ಸಹ 9 ದಿನಗಳು ಆರಿ ಹೋಗದೇ ಇರೋ ರೀತಿ ಜೋಪಾನವಾಗಿ ಅದನ್ನು ಕಾಯಬೇಕಾಗತ್ತೆ. 9 ದಿನಗಳು ನೀವು ಅಖಂಡ ದೀಪವನ್ನು ಬೆಳಗಿಸಿ ಕಳಶದ ಪೂಜೆಯನ್ನು ಮಾಡ್ತಾ ಬಂದರೆ ಮನೆಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಈ 9 ದಿನಗಳು ನೀವು ಕಳಶವನ್ನು ಇಟ್ಟು ಅಥವಾ ಒಂದು ಅಖಂಡ ದೀಪವನ್ನು ಇಟ್ಟಿದ್ದೆ ಆದರೆ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗತ್ತೆ. ಮನೆ ದಿನಾಗಲೂ ಶುದ್ಧಿ ಮಾಡಬೇಕು, ದಿನ ಗುಡಿಸಿ ಒರೆಸಿ ದಿನಾಗಲೂ ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ. ಇನ್ನು ತಲೆಗೆ ಸ್ನಾನ ದಿನಾಲೂ ಮಾಡ್ಕೊಳ್ಳೇಬೇಕಾ ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಇಶ್ಯೂ ಮೇಲೆ ಅದನ್ನು ನೀವು ಡಿಸೈಡ್ ಮಾಡ್ಬೋದು. ಈ ನವರಾತ್ರಿ ಪೂಜೆ ಮಾಡುವಂಥವರು 9 ದಿನಗಳು ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು, ತಿನ್ನಬಾರ್ದು. ಮನೆಯಲ್ಲಿ ಯಾವಾಗಲೂ ಶಾಂತ ವಾತಾವರಣವನ್ನು ಅನುಸರಿಸಬೇಕಾಗತ್ತೆ. ಕೆಟ್ಟ ಪದಗಳನ್ನು ಉಪಯೋಗಿಸ್ಬಾರ್ದು, ಬೇರೆಯವರನ್ನು ನಿಂದಿಸಬಾರ್ದು.
ಅಖಂಡ ದೀಪವನ್ನು ಇಟ್ಟು ಪೂಜೆ ಮಾಡೋರು ಅಥವಾ ತಾಯಿಯ ಫೋಟೋ ವಿಗ್ರಹಕ್ಕೆ 9 ದಿನಗಳು ಪೂಜೆ ಮಾಡುವಂಥವ್ರು 9 ದಿನಗಳು ಆದಷ್ಟು ಚಪ್ಪಲಿಯನ್ನು ಹಾಕದೆ ನೀವು ಇರಬೇಕಾಗತ್ತೆ. ಚಪ್ಪಲಿಯನ್ನು ಬಳಸಬಾರ್ದು. ದಿನಾಲೂ 1 ಬಾರಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದರೆ ತುಂಬಾ ಒಳ್ಳೆಯದು. ಇನ್ನು ಅಖಂಡ ದೀಪವನ್ನು ನೀವು 9 ದಿನಗಳು ಇಡ್ತೀನಿ ಅಂತ ಆದರೆ ತುಂಬ ಭಯ ಭಕ್ತಿಯಿಂದ ಅದನ್ನು ಕಾಯಬೇಕಾಗುತ್ತೆ. ಅದು ಆರು ಹೋಗದೇ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಬೈ ಮಿಸ್ಟೇಕ್ ಅದೇನಾದರೂ ಆರು ಹೋಯಿತು ಅಂತ ಹೇಳಿದ್ರೆ ಏನು ಮಾಡೋದು, ಅದು ಅಶುಭನ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಅನೇಕರು ಅದನ್ನು ಅಶುಭ ಅಂತಲೇ ಭಾವಿಸ್ತಾರೆ. ಆದರೆ ಬೈ ಮಿಸ್ಟೇಕ್ ಅದು ಆಗಿದ್ದರೆ, ನಿಮ್ಮ ತಪ್ಪಿಲ್ಲದೆ ಅದು ಆರು ಹೋಗಿದ್ದರೆ, ದೇವ್ರ ಹತ್ರ ಒಂದು ಮನ್ನಿಸು ಅಂತ ಕೇಳಿಕೊಂಡು ಮತ್ತೆ ಆ ಬತ್ತಿಯನ್ನು ತೆಗೆದು ಹಾಕಿ ಬೇರೆ ಹೊಸ ಬತ್ತಿಯನ್ನು ಇಟ್ಟು ಮತ್ತೆ ಎಣ್ಣೆಯನ್ನು ಹಾಕಿ ಅದನ್ನು ಬೆಳಗಿಸ್ಕೋಬೇಕಾಗತ್ತೆ. ಸಾಧ್ಯವಾದಷ್ಟು ಅದನ್ನು ಆರಿ ಹೋಗದೇ ಇರೋ ರೀತಿ ನೀವು ಕಾಯ್ಕೋಬೇಕಾಗತ್ತೆ. ಇನ್ನು ನವರಾತ್ರಿ ಪೂಜೆ ನಾವು ಮಾಡ್ತಾ ಇದ್ದೀವಿ, ಮಧ್ಯ ಪಿರಿಯಡ್ಸ್ ಬಂದುಬಿಡ್ತು, ಏನು ಮಾಡೋದು ಅಂತ ಕೇಳ್ಬೋದು. ನಿಮಗೆ ಮಧ್ಯ ಪಿರಿಯಡ್ಸ್ ಏನಾದರೂ ಆಗೋಯಿತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಸದಸ್ಯರು ಆ ಪೂಜೆನ ಮುಂದುವರಿಸ್ಬೋದು. ಅಥವಾ ಬೇರೆ ಯಾರೂ ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಪಿರಿಯಡ್ಸ್ ಎಲ್ಲ ಮುಗಿದ ನಂತರ ನೀವು ಹೋಗಿ ಆ ದೇವಿಯ ಕಳಶವನ್ನು ಕದಲಿಸ್ಬೋದು ಅಥವಾ ಪೀಠವನ್ನು ಕದಲಿಸ್ಬೋದು. ಇನ್ನು ಈ ಪೂಜೆ ವಿಧಿವಿಧಾನಕ್ಕೆ ಬಂದರೆ, ಮನೆಯೆಲ್ಲ ಶುದ್ಧಿ ಮಾಡಿಕೊಂಡಾದಮೇಲೆ ನಂದಾದೀಪ ಇಡೋರಾದರೆ ಆ ಪೂಜಾ ದಿನ ಬೆಳಗ್ಗೆ ನೀವು ನಂದಾದೀಪ ಇಡೋದಕ್ಕೆ ಒಂದು ಅಗ್ನಿ ಮೂಲೆಯನ್ನು ದೇವ್ರ ಮನೆಯಲ್ಲಿ ರೆಡಿ ಮಾಡಿಕೊಂಡು ಒಂದು ಪೀಠವನ್ನು ಇಟ್ಕೊಂಡು ಅದ್ರ ಮೇಲೆ ರಂಗೋಲಿಯನ್ನು ಹಾಕಿ ಒಂದು ಮಣ್ಣಿನ ತಟ್ಟೆ ಮೇಲೆ ಭತ್ತವನ್ನು ಹಾಕ್ಕೊಂಡು ಅದ್ರ ಮೇಲೆ ಯಾವ ದೀಪದಲ್ಲಿ ಅಖಂಡ ದೀಪ ಇಡ್ತೀರೋ ಅದಕ್ಕೆಲ್ಲ ಅರಿಶಿನವನ್ನು ಹಚ್ಚಿ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು ಆ ದೀಪವನ್ನು ಭತ್ತದ ಮೇಲೆ ಇಡಬೇಕು. ಇದಕ್ಕೆ ನೀವು ಎಳ್ಳೆಣ್ಣೆಯನ್ನು ಬಳಸಬೇಕಾಗುತ್ತೆ ಅಥವಾ ತುಪ್ಪವನ್ನು ಬಳಸ್ಬೋದು. ತುಪ್ಪ ಈಗ ದುಬಾರಿ ಇರೋದ್ರಿಂದ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸ್ಕೊಂಡು ನೀವು ಅಖಂಡ ದೀಪವನ್ನು ಬೆಳಗಿಸ್ಕೋಬೇಕಾಗುತ್ತೆ. ಅದಕ್ಕೆ ದೊಡ್ಡದಾದ ಬತ್ತಿ ಬರುತ್ತೆ, ಅದನ್ನು ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ಅಖಂಡ ದೀಪಕ್ಕೆ ಇಟ್ಟು ಅದನ್ನು ರೆಡಿ ಮಾಡ್ಕೋಬೇಕು. ಇನ್ನು ಕಳಶ ಇಡೋ ಪದ್ಧತಿ ಇರುವಂಥವರು ಸಹ ದೇವ್ರ ಮನೆಯಲ್ಲೇ ಕಳಶವನ್ನು ಇಡೋದಕ್ಕೆ ಒಂದು ಜಾಗವನ್ನು ಅಣಿ ಮಾಡಿಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕಾಗತ್ತೆ. ಅಖಂಡ ದೀಪ ಕಳಶ ಎರಡೂ ಒಟ್ಟಿಗೆ ಇಡ್ಬೋದು ದೇವ್ರ ಮನೆಯಲ್ಲಿ, ಅಥವಾ ಬರೀ ಅಖಂಡ ದೀಪವನ್ನಾದರೂ ಇಡ್ಬೋದು, ಅಥವಾ ಬರೀ ಕಳಶವನ್ನಾದರೂ ನೀವು 9 ದಿನ ಇಟ್ಟು ಪೂಜೆ ಮಾಡ್ಬೋದು. 9 ದಿನ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಮೊದಲು 3 ದಿನ ಇಡ್ಬೋದು, ಅಥವಾ ಕೊನೆಯ 3 ದಿನ ಅಥವಾ 5 ದಿನ ಕಳಶವನ್ನಾದರೂ ಸರಿ ಅಖಂಡ ದೀಪವನ್ನಾದರೂ ಸರಿ ಇಟ್ಟು ನೀವು ನವರಾತ್ರಿ ಪೂಜೆಯನ್ನು ಸಲ್ಲಿಸ್ಬೋದು. ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನವಿನಾಯಕನಿಗೆ ಮೊದಲನೇ ಪೂಜೆ ಸಲ್ಲಿಸಿ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ನಂತರ ಗಂಧದ ಕಡ್ಡಿಯಿಂದ ಅಖಂಡವ ದೀಪವನ್ನು ಹಚ್ಕೊಂಡು ಆಯಾ ದಿನದ ನವರಾತ್ರಿಯ ಒಂದು ದೇವಿಯ ಅವತಾರ ಏನಿರುತ್ತೆ ಆ ಬೀಜ ಮಂತ್ರಗಳನ್ನು ಹೇಳ್ಕೋಬೇಕು. ನಂತರ ನವದುರ್ಗೆಯ ಒಂದು ಅಷ್ಟೋತ್ರವನ್ನು ಕುಂಕುಮಾರ್ಚನೆ ಮುಖಾಂತರ ಹೇಳ್ಕೋಬೇಕು. ನೀವು ಫೋಟೋ ವಿಗ್ರಹ ಇಟ್ಕೊಂಡಿದ್ದರೆ ಅದರ ಮುಂದೆ ಒಂದು ವಿಳ್ಯದೆಲೆ ಮೇಲೆ ಕುಂಕುಮಾರ್ಚನೆ ಮಾಡಿಕೊಂಡು ಅಷ್ಟೋತ್ರ ಹೇಳ್ಕೋಬೋದು, ಒಂದು ಸ್ತೋತ್ರಗಳನ್ನು ಹೇಳ್ಕೋಬೋದು. ನಂತರ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ನೆರವೇರಿಸ್ಕೋಬೋದು. ಸಂಜೆನೂ ಸಹ ತಪ್ಪದೇ ದೀಪಗಳನ್ನು ಬೆಳಗಿಸ್ಕೊಂಡು ಯಾವುದಾದ್ರೂ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಪ್ರತಿದಿನ ನೀವು 2 ಬಾರಿ ಪೂಜೆಯನ್ನು ಮಾಡಲೇಬೇಕಾಗತ್ತೆ. ಇನ್ನು ನೈವೇದ್ಯ ಪ್ರತಿದಿನ ಇಡಲೇಬೇಕಾ ಅಥವಾ ನೀವು 1 ದಿನ ಇಟ್ಟಿದ್ದ ನೈವೇದ್ಯ ಇನ್ನೊಂದು ದಿನ ಇಡಬಾರ್ದ ಅಂತಲೂ ಸಹ ಕೇಳ್ತಾರೆ. ನೈವೇದ್ಯ ಇಲ್ಲದೆ ಯಾವ ಪೂಜೆನೂ ಸಹ ಸಂಪೂರ್ಣ ಆಗೋದಿಲ್ಲ. ಆದ್ದರಿಂದ ನೈವೇದ್ಯ ತಪ್ಪದೇ ಇಡಬೇಕು. ಇನ್ನು ಯಾವ ನೈವೇದ್ಯ ಇಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಶಕ್ತಿಯಾನುಸಾರ, ನಿಮಗೆ ಇಚ್ಛೆಯಾನುಸಾರ ಯಾವ ನೈವೇದ್ಯ ಇಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಇಡ್ಬೋದು. ಇನ್ನು ಪ್ರತಿದಿನ ಒಂದೇ ರೀತಿ ನೈವೇದ್ಯ ಇಡಬೇಕಾ, ಬೇರೆ ಬೇರೆ ರೀತಿ ಇಡಬೇಕಾ ಅನ್ನೋದು ಸಹ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ಮೊಸರನ್ನ, ಶಾಲ್ಯಾನ್ನ, ಬೆಲ್ಲದನ್ನು, ಅಕ್ಕಿ ಪಾಯಸ, ಗೋಧಿ ಪಾಯಸ, ಈ ರೀತಿ ವಿವಿಧ ಒಂದು ನೈವೇದ್ಯಗಳನ್ನು ದೇವಿಗೆ ಅರ್ಪಣೆ ಮಾಡ್ಬೋದು. ಅಥವಾ ಹಣ್ಣುಗಳನ್ನು ಇಡ್ಬೋದು, ಹಸಿ ಹಾಲನ್ನು ಇಡ್ಬೋದು, ಬೆಲ್ಲವನ್ನು ಇಡ್ಬೋದು. ಈ ರೀತಿ ನೀವು ಪ್ರತಿದಿನ ಒಂದೊಂದು ಬೆಳಿಗ್ಗೆ ಒಂದು ಸಂಜೆ ಒಂದು ನೈವೇದ್ಯ ತಪ್ಪದೇ ಇಡಬೇಕಾಗತ್ತೆ. ನಿಮಗೆ ಶಕ್ತಿಯಾನುಸಾರ ಸರಳವಾಗಿ ಒಂದು ಹಣ್ಣಿಟ್ಟರೂ ಸಾಕು, ಎರಡೂ ಟೈಮು ನೀವು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಇಡಬೇಕು. ಇನ್ನು ಪ್ರತಿದಿನ ಒಂದೇ ರೀತಿ ಅಷ್ಟೋತ್ರ ಸ್ತೋತ್ರಗಳನ್ನು ಓದಬೇಕಂದ್ರೆ ಕೆಲವರು ಮೊದಲು 3 ದಿನ ದುರ್ಗೆಯ ಅಷ್ಟೋತ್ರ ಸ್ತೋತ್ರಗಳನ್ನು ಓದ್ತಾರೆ, ಮಧ್ಯ 3 ದಿನ ಲಕ್ಷ್ಮಿಯ ಅಷ್ಟೋತ್ರ ಸ್ತೋತ್ರಗಳನ್ನು ಓದ್ತಾರೆ, ಕೊನೆಯ 3 ದಿನ ಸರಸ್ವತಿಯ ಅಷ್ಟೋತ್ರ ಸ್ತೋತ್ರಗಳನ್ನು ಓದ್ತಾರೆ. ನೀವು 9 ದಿನಗಳು ದುರ್ಗಾದೇವಿಯ ಅಷ್ಟೋತ್ರವನ್ನು ಓದಿಕೊಂಡು ಒಂದು ಅರ್ಚನೆಯನ್ನು ಮಾಡ್ಬೋದು, ಅಥವಾ ಲಕ್ಷ್ಮಿ ಸರಸ್ವತಿ ದುರ್ಗೆಯ ಅಷ್ಟೋತ್ರ ಸ್ತೋತ್ರಗಳನ್ನು ಓದಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಆಯಾ ದಿನ ಆಯಾ ಒಂದು ಅವತಾರ ಏನಿದೆ ಆ ದೇವರ ಒಂದು ಸ್ತೋತ್ರಗಳನ್ನು ಬೀಜ ಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು.
ಇನ್ನು ನೀವು 9 ದಿನಗಳು ದೇವ್ರ ಫೋಟೋ ಇಟ್ಕೊಂಡಾದ್ರೂ ಸರಿ, ವಿಗ್ರಹ ಇಟ್ಕೊಂಡಾದ್ರೂ ಸರಿ, ಅಥವಾ ಕಲಶ ಇಟ್ಕೊಂಡಾದ್ರೂ ಸರಿ ಪೂಜೆ ಮಾಡ್ತಾಯಿದ್ರೆ 9 ದಿನಗಳು ಅದು ಕದಿಲ್ದೇ ಇರೋ ರೀತಿ ನೋಡ್ಕೋಬೇಕು. ಅದಕ್ಕೆ ಹೂಗಳನ್ನು ನೀವು ಪ್ರತಿನಿತ್ಯ ಚೇಂಜ್ ಮಾಡ್ಬೋದು, ಆದರೆ ಅದನ್ನು ಕದಲಿಸಬಾರ್ದು, ಹುಷಾರಾಗಿ ಇಟ್ಕೋಬೇಕು. ಇನ್ನು 9 ದಿನಗಳಾದ ನಂತರ ಕೊನೆಯ ದಿನ ಕಳಶ ಇಟ್ಟಿರೋರು ಕಳಶವನ್ನು ಕದಲಿಸ್ಕೋಬೇಕು, ಅಥವಾ ಫೋಟೋ ಇಟ್ಟಿರೋರು ಫೋಟೋ ವಿಗ್ರಹವನ್ನು 3 ಬಾರಿ ಬಲಗಡೆ ಕದಲಿಸ್ಕೊಂಡು ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ತಾಯಿಗೆ ನಾನು ಏನೇ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿದರೆ ಕ್ಷಮಿಸಿ, ನನಗೆ ಒಳ್ಳೆಯದು ಮಾಡಮ್ಮ ಅಂತ ಬೇಡ್ಕೋಬೇಕು. ಈ ನವರಾತ್ರಿ ಪೂಜೆಯನ್ನು ಮನೆಯ ಗೃಹಿಣಿ ಆಚರಿಸಿದ್ರೆ ಅವಳಿಗೆ ಶಕ್ತಿ, ಸ್ಥೈರ್ಯ, ಮನೆ ನಡೆಸ್ಕೊಂಡು ಹೋಗುವಂಥ ಒಂದು ಹುಮ್ಮಸ್ಸು, ಎನರ್ಜಿ ಪ್ರತಿಯೊಂದನ್ನು ಆ ದುರ್ಗಾದೇವಿ ಕರುಣಿಸ್ತಾಳೆ. ಮನೆ ಮಂದಿಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ಮನೆ ಖಂಡಿತವಾಗ್ಲೂ ಒಂದು ಅಭಿವೃದ್ಧಿ ಅನ್ನೋದು ಕಾಣುತ್ತೆ. ಈ ಪೂಜೆಯನ್ನು ಗಂಡಸರು ಬೇಕಾದರೂ ಆಚರಣೆ ಮಾಡ್ಬೋದು, ಪ್ರತಿಯೊಬ್ಬ ಸದಸ್ಯರು ಮನೆಯಲ್ಲಿ ಈ ಪೂಜೆಯನ್ನು ಆಚರಣೆ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ.